are school suppliers, all types of schools uniforms, t-shirts, tie, belt, ID cards and all school materials. ಮಂಡ್ಯದಲ್ಲಿ ಯಾರ ಮೇಲೂ ಮಾರಣಾಂತಿಕ ಹಲ್ಲೆ ಆಗಿಲ್ಲ. ಈ ಬಗ್ಗೆ ತನಿಖೆ ನಡೆಸಿ ಶಿಕ್ಷೆ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಕಡುಬಡ ಕುಟುಂಬಕ್ಕೆ ದಿನಸಿ ಕಿಟ್ ವಿತರಿಸಲು ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡಿ ನಿನ್ನೆ ನಡೆದ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಇನ್ನು ಕೊರೋನಾ ಟೆಸ್ಟಿಂಗ್ ಮಾಡಬೇಕು ಎಂದು ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸುತ್ತೋಲೆ ಹೊರಡಿಸಿದೆ. ಅದರಲ್ಲಿ ಜಿಲ್ಲಾಧಿಕಾರಿಗಳು, ಪ್ರತಿ ಜಿಲ್ಲೆಯ ಡಿಎಚ್ಒಗಳು, ಆರೋಗ್ಯ ತನಿಖಾ ವೈದ್ಯರು ಎಲ್ಲರನ್ನೂ ಒಳಗೊಂಡಂತೆ ನೀವು ತಪಾಸಣೆ ಮಾಡುವ ಸ್ಥಳ ಜಿಲ್ಲಾಸ್ಪತ್ರೆ ಎಂದು ಕ್ಲಿಯರ್ ಆಗಿ ಹೇಳಿದೆ. ಆದರೆ ಇವರು ಮಂಡ್ಯದಲ್ಲಿ ದೊಡ್ಡ ಆಸ್ಪತ್ರೆ ಇಟ್ಟುಕೊಂಡು ಆಸ್ಪತ್ರೆಗೆ ರೋಗಿಗಳು ಬರುತ್ತಿಲ್ಲ ಎನ್ನುತ್ತಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ತಪಾಸಣೆ ಮಾಡಬೇಕೆಂದು ಸರ್ಕಾರ ಹೇಳಿದೆ. ಆದರೆ ಅಲ್ಲೆಲ್ಲೋ ಅಂಬೇಡ್ಕರ್ ಭವನದಲ್ಲಿ ತಪಾಸಣೆ ಮಾಡುವ ಅವಶ್ಯಕತೆ ಏನಿತ್ತು ಎಂದರು. ಈ ಕೊರೋನಾ ಸೋಂಕು ಹರಡುವ ವಿಚಾರದಲ್ಲಿ ಮಾಹಿತಿ ಕೊಡುವ ಪತ್ರಕರ್ತರು, ಆಶಾ ಕಾರ್ಯಕರ್ತೆಯರು, ವೈದ್ಯಕೀಯ ಸಿಬ್ಬಂದಿಗೆ ಯಾರೂ ಅಗೌರವ ತೋರುವ ರೀತಿ ವರ್ತಿಸಬಾರದು ಎಂದು ಮನವಿ ಮಾಡಿದರು. ನಿನ್ನೆ ದಿನ ಮಂಡ್ಯದಲ್ಲಿ ನಡೆದಿರತಕ್ಕಂಥ ಘಟನೆ ಏನಿದೆ ಆ ಘಟನೆಯನ್ನು ಪ್ರಥಮವಾಗಿ ಖಂಡಿಸ್ತೀನಿ ನಾನು ಸಹ. ಆದರೆ ಆ ಘಟನೆ ನಡೆಯಲು ಕಾರಣ ಏನಾದ್ರು ಮುಖ್ಯ ಅಲ್ವೇ? ಇವತ್ತು ರಾಜ್ಯದಾದ್ಯಂತ ಪತ್ರಿಕಾ ಸ್ನೇಹಿತರು, ಈ ಕರೋನಾ ವೈರಸ್ ನಡೆಸಿದಲ್ಲಿ ಪ್ರತಿದಿನ ನೀವು ನಿಮ್ಮ ಜೀವದ ಅಂಗನ್ನು ತೊರೆದು ಸಹ ಕೆಲಸ ಮಾಡ್ತಾ ಇದ್ದೀರಿ. ಅದರಲ್ಲಿ ಎರಡನೇ ಮಾತಿನ ಅಭಿನಂದಿಸ್ತೀನಿ. ಇಲ್ಲಿ ಪ್ರಶ್ನೆ ಸರ್ಕಾರ, ಪತ್ರಕರ್ತರು, ವರದಿಗಾರರು ಸಹ ಕೊರೋನಾ ಟೆಸ್ಟನ್ನ ಮಾಡಬೇಕು ಅಂತಕ್ಕಂಥ ಬಗ್ಗೆ ತೀರ್ಮಾನಕ್ಕೆ ಬಂದರು ಸರ್ಕಾರದಿಂದ. ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸುತ್ತೋಲೆ ಹೊರಡಿಸಿ ಕಳಿಸಿದ್ದಾರೆ. ಅಲ್ಲಿ ಜಿಲ್ಲಾಧಿಕಾರಿಗಳು, ಪ್ರತಿ ಜಿಲ್ಲೆಯ ಡಿಎಚ್ಒಗಳು, ಅಲ್ಲಿಂದ ತಜ್ಞ ವೈದ್ಯರುಗಳು ಎಲ್ಲರನ್ನೂ ಒಳಗೊಂಡಂತೆ ನೀವು ತಪಾಸಣೆ ಮಾಡಬೇಕಾದಂಥ ಸ್ಥಳ ಜಿಲ್ಲಾ ಆಸ್ಪತ್ರೆ ಅಂತಕ್ಕಂಥ ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ಗೈಡ್ಲೈನ್ಸ್ನ ಹೊರಡಿಸಿ ಸುತ್ತೋಲೆ ಕಳಿಸಿರೋದು. ಇವರು ಮಂಡ್ಯದಲ್ಲಿ ಅಂತ ದೊಡ್ಡ ಜಿಲ್ಲಾಸ್ಪತ್ರೆ ಇಟ್ಕೊಂಡು ಆಸ್ಪತ್ರೆಗೇನು ಪೇಷಂಟ್ಗಳು ಬರ್ತಾ ಇಲ್ಲ. ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಕೊಟ್ಟಾಗ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಅಲ್ಲೆಲ್ಲ ಅಂಬೇಡ್ಕರ್ ಭವನ ಮಾಡೋ ಅವಶ್ಯಕತೆ ಏನಿತ್ತು? ಬಹುಶಃ ಜಿಲ್ಲಾಡಳಿತ ಮೊದಲೇ ಸರಿಯಾದ ರೀತಿ ಕ್ರಮ ತಗೊಂಡಿದ್ರೆ ಆ ಘಟನೆ ನಡೀತಾ ಇರಲಿಲ್ಲ. ಜಿಲ್ಲಾಡಳಿತ ವೈಫಲ್ಯ ಇಲ್ಲಿ ಇಲ್ಲಿ ನಾನು ಜನಪ್ರತಿನಿಧಿಗಳಿಗೆ ಈವನ್ ಜನಸಾಮಾನ್ಯರಿಗೆ ಮನವಿ ಮಾಡೋದು, ಈ ಕೊರೋನಾ ವೈರಸ್ನ ಹರಡುವಿಕೆ ವಿಷಯ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಅದು ಅವ್ರು ಹೇಳಲಿಕ್ಕೆ ಹೋದಾಗ ಮಾತು ನಡೆದಿದೆ ಅಲ್ಲಿ. ಆಗ ಅವ್ರ ಮಗನೂ ಏನಲ್ಲಿ ಹೋದ, ಮೊದಲೇ ತಳ್ಳಾಟ ಆಯಿತು. ಒಬ್ರಿಗೊಬ್ಬರು ತಳ್ಳಾಟ ಯಾರು ಮಾಡಿಕೊಟ್ರು? ತನಿಖೆ ಮಾಡ್ಕೊಳ್ಳಿ ಯಾರು ತಪ್ಪಾಗಿದೆ ಅಂತಕ್ಕಂಥ ತನಿಖೆ ನಡೆಸಿ ಅವ್ರನ್ನ ಗುಟ್ಟುವಂತ ಶಿಕ್ಷೆ ಕೊಡಬೇಕು. ಅದರಿಂದ ನಾನು ಹೇಳ್ತಕ್ಕಂಥದ್ದು, ಈ ಸಂಘರ್ಷಕ್ಕೆ ಕಾರಣ ಏನು? ತಳ್ಳಾಟ ಯಾಕೈತೆ ಅಲ್ಲೇನು, ಯಾರ ಮೇಲೆ ಮಾರಣಾಂತಿಕವಾದಂಥ ಅಲ್ಲೇ ಆಗಿಲ್ಲ. ಈಗ ಅದೇ ನಿಮ್ಮ ಮಂಡ್ಯದಲ್ಲಿ ಒಂದು ಹೆಣ್ಣು ಮಗಳು ಸೂಸೈಡ್ ಮಾಡ್ಕೊಳ್ಳು, ಆಶಾ ಕಾರ್ಯಕರ್ತೆ ಅಧಿಕಾರಿಗಳಲ್ಲಿ ಹೋಗಲೇ ಇಲ್ಲ ಅಲ್ಲಿಗೆ. ನಾನು ಹೋಗಿ ಬರಬೇಕಾಯ್ತು. ನಾನು ಹೋಗಿ ಆ ಹೆಣ್ಣು ಮಗಳು ಚಿಕಿತ್ಸೆಗೆ 50 ರೂಪಾಯಿ ದುಡ್ಡು ಕೊಟ್ಟು ಬಂದೆ. ನಾನು ನಿನ್ನೆ ಅಟ್ಯಾಕ್ ಮಾಡಿದ ಮೇಲೆ ಡಿ ಸಿ ಹೋಗಿ 12,000 ರೂಪಾಯಿ ಚೆಕ್ ಕೊಡ್ತಾರೆ. ನಿನ್ನೆ 4 ಗಂಟೆಗೆ 5 ದಿವಸ ಆಗಿದೆ. ಇಂಥ ಅಧಿಕಾರಿಗಳು ಇಟ್ಕೊಂಡು ಸರ್ಕಾರ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದು ಯೋಚನೆ ಮಾಡಿ. ಥ್ಯಾಂಕ್ ಯು.